भारत सरकार मिलियनेर फार्मर ऑफ इंडिया 2023 प्रशस्ति के जिले प्रगतिपर रैत विश्वनाथ पूजारी भाषण रागिदारे। ವಿಜಯಪುರ ಪ್ರಗತಿಪರ ರೈತ ವಿಶ್ವನಾಥ್ ಮಳೆಯ ಪೂಜಾರಿವರು ಕೃಷಿ ಹಾಗೂ ಉದ್ಯಮ ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಹಾಗೂ ಮಹೀಂದ್ರಾ ಟ್ರ್ಯಾಕ್ಟರ್ ವತಿಯಿಂದ ಕೊಡಮಾಡುವ ದಶಲಕ್ಷಾಧಿಪತಿ ಆದೇಗಳಿಗೆ ರೈತ ಎಂಬ ಪ್ರಶಸ್ತಿಯನ್ನು ದೆಹಲಿಯ ಪೋಸ್ಟ್ನಲ್ಲಿ ಇರುವಂತ ಭಾರತೀಯ ಅನುದಾನದ ಶರತ್ತಿನಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ। ವಿಶ್ವನಾಥ್ ಮಳೆಯ ಪೂಜಾರಿವರು ಮೂಲತಃ ವಿಜಯಪುರ ತಾಲೂಕಿನ ತನುಶಾಳ ಗ್ರಾಮದವರಾದ ಇವರು ದೊಡ್ಡ ಮನೆತನದಿಂದ ಬಂದಿರುವಂತವರು। ಇವರ ಮನೆತನ 200 ಎಕರೆ ಜಮೀನು ಹೊಂದಿದ್ದು ಸದಸ್ಯ ಕುಟುಂಬದ ಸದಸ್ಯರು ಬೇರೆಯಾದ ನಂತರ ಇವರ ಪಾಲಿಗೆ ಬಂದಿರುವ 16 ಎಕರೆ ಜಮೀನಿನಲ್ಲಿ ಮೊದಲು ಸಣ್ಣ ಪ್ರಮಾಣದಲ್ಲಿ ಡೈರಿ ಮಾಡಿಕೊಂಡಿದ್ದರು। ತದನಂತರ ನಿರುದ್ಯೋಗ ಯುವಕರಿಗೆ ಹಾಗೂ ಯುವತಿಯರಿಗೆ ಅನುಕೂಲಕ್ಕಾಗಿ ಹೊನಗನಹಳ್ಳಿ ರೈಲ್ವೆ ಗೇಟ್ ಹತ್ತಿರದ ತಮ್ಮ ಜಮೀನಿನಲ್ಲಿ ಇವರ ಮನೆದೇವರಾದ ಬಬ್ಲಾದಿ ಸದಾಶಿವ ಮುತ್ಯಾರ ಹೆಸರಿನಲ್ಲಿ ಗಾರ್ಮೆಂಟ್ ಪ್ರಾರಂಭಿಸಿದರು। ಕೊರೋನಾ ಸಂದರ್ಭದಲ್ಲಿ ಇದರಲ್ಲಿ ನಷ್ಟ ಅನುಭವಿಸಿದರು। ಮತ್ತೆ ಕೃಷಿ ಕಡೆಗೆ ಒಲವು ತೋರಿ ಮೊರಾತಳಿ 150 ಕ್ಕಿಂತಲೂ ಹೆಚ್ಚಿನ ಎಮ್ಮೆ ಹಾಗೂ 50 ಕ್ಕಿಂತಲೂ ಹೆಚ್ಚಿನ ಜವಾರಿ ಆಕಳುಗಳನ್ನು ಸಾಕುವುದರ ಮೂಲಕ ಹೈನುಗಾರಿಕೆ ಪ್ರಾರಂಭಿಸಿದ್ದಾರೆ। ಇದರಿಂದ ಎಲ್ಲಾ ಖರ್ಚು ವೆಚ್ಚಗಳನ್ನು ತೆಗೆದು ಪ್ರತಿ ತಿಂಗಳು 1 ರಿಂದ 2 ಲಕ್ಷ ರೂಪಾಯಿಗಳವರೆಗೆ ಆದಾಯ ಉಳಿತಾಯ ಇದೆ। ದನಗಳ ಶಗಣೆ ಗಲಜಿದಿಂದ ಹಾಗೂ ಜಮೀನಿನಿಂದ ಬರುವಂತ ತ್ಯಾಜ್ಯದಿಂದ ಎರೆಹುಳು ಘಟಕ ಪ್ರಾರಂಭಿಸಿ ಎರೆಹುಳು ಗೊಬ್ಬರವನ್ನು ತಯಾರಿಸಿ ಪ್ಯಾಕ್ ಮಾಡಿ ರೈತರಿಗೆ ಮಾರಾಟ ಮಾಡುವುದರ ಮೂಲಕ ತಿಂಗಳ ಖರ್ಚು ವೆಚ್ಚ ತೆಗೆದು 60,000 ಆದಾಯ ಉಳಿತಾಯ ಮಾಡುತ್ತಿದ್ದಾರೆ। ಮೂಲತಃ ಇವರು ಕೃಷಿಕರಲ್ಲ, ಬೆಂಗಳೂರಿನ ಕಾಲೇಜೊಂದರಲ್ಲಿ ಲೆಕ್ಕ ಪರಿಶೋಧಕರಾಗಿ ಕೆಲಸ ಮಾಡುತ್ತಿದ್ದರು। ಆ ಕೆಲಸದಿಂದ ಇವಾಗ ನಿವೃತ್ತಿ ಹೊಂದಿ ಸದ್ಯ ವಿಶ್ರಾಂತಿ ತೆಗೆದುಕೊಳ್ಳುವ ಜೀವನದಲ್ಲಿ ಕೃಷಿಯನ್ನು ಮಾಡುತ್ತಾ ಒಳ್ಳೆಯ ಆದಾಯವನ್ನು ಪಡೆಯುತ್ತಿದ್ದಾರೆ। ಈ ತಮ್ಮ ಸ್ವಂತ ಆದಾಯದಲ್ಲಿ ತಮ್ಮ ಸ್ವಗ್ರಾಮದಲ್ಲಿ ಗ್ರಂಥಾಲಯ, ದೇವಾಲಯ, ಸರ್ಕಾರಿ ಶಾಲೆ, ಕೋಣೆ ಕಟ್ಟಡ, ಕುಡಿಯುವ ನೀರಿನ ಘಟಕ, ಮಹಿಳೆಯರಿಗೆ ಶೌಚಾಲಯ ಸೇರಿದಂತೆ ಇನ್ನೂ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ। ಯಾರೇ ಇವರ ಬಳಿ ಸಹಾಯ ಕೇಳಿಕೊಂಡು ಬಂದರೆ ಅವರನ್ನು ಬರಿಗೈಯಿಂದ ಯಾವತ್ತೂ ಯಾರನ್ನು ಮರಳಿ ಕಳುಹಿಸಿಕೊಟ್ಟಿಲ್ಲ। ತಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡುವುದು ಇವರ ಹುಟ್ಟಿನಿಂದ ಬಂದ ಗುಣವಾಗಿದೆ। ಇವರ ಜಮೀನಿಗೆ ಮೊನ್ನೆ ತಾನೇ ವಿಜಯಪುರ ಜಿಲ್ಲಾ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರು ಭೇಟಿ ನೀಡಿ ಇವರ ಕಾರ್ಯವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ। ವಿಶ್ವನಾಥ್ ಮಳೆಯ ಪೂಜಾರಿಯವರು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡುವಂತ ತುಡಿತಿದೆ। ಆದರೆ ಸದ್ಯ ಸಾಕು ದನಕರುಗಳ ಹಾಗೂ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಸಹ ಕುಡಿಯುವ ನೀರು ಹಾಗೂ ರಸ್ತೆ ವ್ಯವಸ್ಥೆ ಇಲ್ಲದಂತಾಗಿದೆ। ಈ ಸಮಸ್ಯೆ ಪರಿಹಾರಕ್ಕೆ ಮಾನ್ಯ ರಾಜ್ಯ ಕೇಂದ್ರ ಸರ್ಕಾರ ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲರು ಆಸಕ್ತಿ ತೋರುತ್ತಾರೆ ಎಂಬುದು ನಮ್ಮ ಎಫ್ಎಂ ವಾಹಿನಿಯ ಕಳಕಳಿಯಾಗಿದೆ। ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ। ನಮ್ಮ ವಿಜಯಪುರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನವರು ನಮ್ಮ ಬಗ್ಗೆ ನಾವು ಮಾಡಿದ ಕಾರ್ಯಗಳ ಬಗ್ಗೆ ಇದು ಮಾಡಿ ನಮ್ಮ ಹೆಸರು ರೆಕಮೆಂಡ್ ಮಾಡಿದ್ದು ನನಗೆ ತುಂಬಾ ಸಂತೋಷ ಅನಿಸ್ತದೆ। ನಾನು ಇತ್ತೀಚೆಗೆ ಮುಂಚೆಯಿಂದ ಫಾರ್ಮರ್ ಮನೆಯಲ್ಲೇ ಹುಟ್ಟಿ ಬೆಳೆದವನು, ಆಮೇಲೆ ನಾನು ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿ ಆಮೇಲೆ ರಿಟೈರ್ ಆದಮೇಲೆ 8-10 ವರ್ಷ ಆಯಿತು ನಾನು ಇಲ್ಲಿ ಬಂದು ಕೃಷಿ ಸ್ಟಾರ್ಟ್ ಮಾಡಿದ್ದೀನಿ। ದೊಡ್ಡ ಪ್ರಮಾಣದಲ್ಲಿ ಡೈರಿ ಸ್ಟಾರ್ಟ್ ಮಾಡಿದ್ದೀನಿ, ಆಮೇಲೆ ಅದೇ ರೀತಿ 700 ಶ್ರೀಗಂಧ ಹಾಕಿದ್ದೀನಿ, 700 ಹೆಬ್ಬೇವು ಮರ ಹಾಕಿದ್ದೀನಿ, 400 ಲಿಂಬೆ ಮರ, 400 ಪೇರು ಮರ, ಅದಲ್ಲದೆ ನಾನು ಈಗ ಇತ್ತೀಚೆಗೆ ಒಂದು ವರ್ಷ ಆಯಿತು ಎರೆಹುಳ ಗೊಬ್ಬರದ್ದು ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ। ಎರೆಹುಳ ಗೊಬ್ಬರದ ಅವಶ್ಯಕತೆ ತುಂಬ ಇದೆ, ಈಗ ಎರೆಹುಳ ಗೊಬ್ಬರದ ಬಗ್ಗೆ ತುಂಬನೇ ಪ್ರಚಾರ ಮಾಡ್ತಾ ಇದ್ದಾರೆ। ಭೂಮಿ ಈಗ ಸತ್ತೋಗಿದೆ, ಭೂಮಿನಲ್ಲಿ ಯೂರಿಯಾ DAP ಹಾಕಿ ಭೂಮಿನಲ್ಲಿ ಶಕ್ತಿ ಇಲ್ಲ। ಇದೇ ರೀತಿ ನಾವು ಇನ್ನೊಂದು 10 ವರ್ಷ ನಾವು ಇದೇ ರೀತಿ ನಾವು ಯೂರಿಯಾ DAP ಹಾಕೋಂತ ಹೋದರೆ ಭೂಮಿನಲ್ಲಿ ಶಕ್ತಿನೇ ಇರಲ್ಲ, ಒಳ್ಳೆ ಬೆಳೆ ಬರಲ್ಲ, ಮಳೆ ಇದು ಆಮೇಲೆ ಅದರಿಂದ ಕಾರ್ಬನ್ ಉತ್ಪತ್ತಿಯಾಗಿ ವಾತಾವರಣ ಕೂಡ ತುಂಬ ಹಾಳಾಗುತ್ತೆ।
ಇದರಿಂದ ನಾನು ಈಗ ನಾವು ತಿನ್ನೋ ಆಹಾರ ತಿನ್ನೋ ಇವನ್ ಹಾಲು ಹಾಲು ಸಹಿತ ವಿಷ ಯಾಕಂದರೆ ಯೂರಿಯಾದಿಂದನೇ ಎಲ್ಲ ಬೆಳೀತಾ ಇದ್ದೀವಿ ಸೊ ಬಟ್ ನಮ್ಮ ಇದರಲ್ಲಿ ನಾನು ಏನಿದೆ ನಾನು 10 ವರ್ಷದಿಂದ ನಮ್ಮ ತೋಟದಲ್ಲಿ 16 ಎಕರೆ ತೋಟದಲ್ಲಿ ಶ್ರೀಗಂಧ ಆಗ್ಬೋದು ಅಥವಾ ಯಾವುದೇ ಬೆಳೆ ಆಗ್ಬೋದು ನಾವು ಸಗಣಿ ಗೊಬ್ಬರದಿಂದನೇ ಎಲ್ಲ ಇದು ಮಾಡ್ತಾಯಿದ್ದೀವಿ ಪ್ಯೂರ್ ಹಾಲು ನಮ್ಮಲ್ಲಿ ದೊರಕುತ್ತೆ ನಾವು ಯೂರಿಯಾ ಡಿ ಎ ಪಿ ಯಾವುದನ್ನು ನಾವು ಉಪಯೋಗ ಮಾಡಲ್ಲ ಇದೇ ರೀತಿ ನನಗೆ ಈ ಅವಾರ್ಡ್ ಯಾರು ಕೊಟ್ಟರು ಹೇಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಫೋನ್ ಮಾಡಿ ನಿಮಗೆ ಈ ಥರ ಸೆಂಟ್ರಲ್ ಗೌರ್ಮೆಂಟಿಂದ ನಿಮಗೆ ಸೆಲೆಕ್ಷನ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಕೃಷಿ ಇಲಾಖೆ ಮತ್ತು ಮಹೀಂದ್ರಾ ಟ್ರ್ಯಾಕ್ಟರ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಖರ್ಚು ವೆಚ್ಚ ಅವರು ನೋಡ್ಕೊತಾರೆ ಅವರಿಂದ ಇದನ್ನು ನಿಮಗೆ ಅವಾರ್ಡ್ ಸಿಕ್ಕಿದೆ ಅಂತ ವಸ್ತ್ರದ ಅಂಥೇಳಿ ನಮಗೆ ಅಲ್ಲಿ ಡೈರೆಕ್ಟ್ರು ನಮಗೆ ಫೋನ್ ಮಾಡಿ ತಿಳಿಸಿದರು ಅವರು ವಸ್ತ್ರದವರು ನಮಗೂ ಸಾಕಷ್ಟು ಇದು ಮಾಡಿದ್ದಾರೆ ಈಗ ರೈತರಿಗೆ ಇವಾಗ ಪ್ರಚಾರ ಮಾಡಿ ನಮ್ಮ ಎರೆಹುಳ ಗೊಬ್ಬರ ಸುಮಾರು ಯಾರೂ ತೊಗೊಳ್ಳಿಲ್ಲ 6 ತಿಂಗಳಿಂದ ಯಾರೂ ಮುಟ್ಲೇ ಇಲ್ಲ ಅದನ್ನು ಆದರೆ ಈಗ ನಮಗೆ ಸಾಲದೆ ಹೋಗಿದೆ ಜನ ಬಂದು ಆದಷ್ಟು 50 ಕೆಜಿ ಬ್ಯಾಗನ್ನು ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ತಮ್ಮ ಭೂಮಿಗಳಿಗೆ ಹಾಕ್ತಾ ಇದ್ದಾರೆ ಆಗಿದೆ ಈ ಅವಾರ್ಡು ಒಂದೇ ಕಾರಣದಿಂದ ಕೊಟ್ಟಿಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಲಕ್ಷಾಧಿಪತಿಗಳು ಸಾಕಷ್ಟು ಇದ್ದಾರೆ ರೈತರು ಅದರಲ್ಲಿ ನನ್ನ ಹೆಸರು ಇನ್ನು ಇಬ್ಬರು ಹೆಸರು 3 ಜನ ನಾವು ಬಿಜಾಪುರ ಜಿಲ್ಲೆಯಿಂದ ಸಿಲೆಕ್ಟ್ ಆಗಿರೋದು ಈಗ ಯಾವ ಕಾರಣ ಅಂತ ನನಗೆ ಕ್ಲಿಯರ್ ಇಲ್ಲ ಬಟ್ ನನಗೆ ತಿಳಿದ ಮಟ್ಟಿಗೆ ನನ್ನ ಸೋಷಿಯಲ್ ವರ್ಕು ಸುಮಾರು 60-70 ಲಕ್ಷ ನನ್ನ ಸ್ವಂತ ದುಡ್ಡಿನಿಂದ ನಮ್ಮ ಊರಿಗೆ ಎಲ್ಲ ಟಾಯ್ಲೆಟ್ ಆಗ್ಬೋದು ಲೈಬ್ರರಿ ಆಗ್ಬೋದು ಸುಮಾರು ಕೆಲಸಗಳನ್ನು ನಾನು ಮಾಡಿದೆ ಸರ್ ಯಾವ ಪಂಚಾಯತ್ನವರಾಗಲಿ ಯಾರು ಮಿನಿಸ್ಟರ್ ಆಗಲಿ ನನಗೆ ಸಹಾಯಕ್ಕೆ ಬರಲಿಲ್ಲ ಎಲ್ಲ ನನ್ನ ದುಡ್ಡಿನಲ್ಲೇ ಮಾಡಿದೆ ಆಮೇಲೆ ಮಕ್ಕಳಿಗೆ ನಮ್ಮ ಮಿಸ್ಸೆಸ್ ಹೇಳಿದರು ಚಿಕ್ಕ ಹುಡುಗರಾಗ್ಬೋದು ಅಥವಾ ಹೆಣ್ಣು ಮಕ್ಕಳಿಗಾಗ್ಬೋದು ಯಾವುದಾದ್ರೂ ಒಂದು ಕೆಲಸ ಅಂತ ಇದ್ದರೆ ನಮ್ಮಲ್ಲಿ ಯಾಕಂದರೆ ಇರಿಗೇಷನ್ ಇಲ್ಲ ಅದರಿಂದ ಹೆಣ್ಮಕ್ಕಳಿಗೆ ಒಂದು ಉದ್ಯೋಗ ಆಗುತ್ತೆ ಅದಕ್ಕೆ ಯಾವುದಾದ್ರೂ ಒಂದು ಜಾಬನ್ನು ಫ್ಯಾಕ್ಟ್ರಿ ನೋಡಿ ಅಂತ ಅವಳು ಆಸೆ ಪ್ರಕಾರ ನಾನು ಗಾರ್ಮೆಂಟ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ ಸುಮಾರು 6 ಕೋಟಿ ನಾನು ಇನ್ವೆಸ್ಟ್ ಮಾಡಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ ಮಾಡಿ ತುಂಬ ಪ್ರಚಾರದಲ್ಲಿ ಆಯಿತು 2 ವರ್ಷ ಚೆನ್ನಾಗಿ ನಡೀತು ಏನೋ ಮುಂದೆ ಕೋವಿಡ್ ಬಂದ ಮೇಲೆ ನಮಗೆ ತುಂಬ ಲಾಸ್ ಆಯಿತು ತುಂಬಾ ಅಂದರೆ ತುಂಬ ಅಲ್ಲಿ ಕಳ್ಕೊಂಡ ಮೇಲೆ ಅದನ್ನು ಈಗ ಅದನ್ನು ನಾನು ಮುಚ್ಚಲಿಲ್ಲ ನಾನು ಕೈಯಿಂದ ದುಡ್ಡು ಹಾಕ್ಕೊಂಡು ಹಾಗೆ ಮುಂದೆ ನಡೆಸ್ಕೊಂಡು ಹೋದೆ ಈಗ ಪ್ರಭಾಂಜನ್ ಗಾರ್ಮೆಂಟ್ಸ್ ಅಂಥೇಳಿ ಇವರು ಬಂಕಾಪುರದವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಬಾಡಿಗೆ ಪ್ರಕಾರ 10 ವರ್ಷ ನಾನು ಅವ್ರಿಗೆ ಕೊಟ್ಟಿದ್ದೇನೆ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ ರೀತಿ ನಾವು ಕೊಟ್ಟಿರೋ ಸವಲತ್ತುಗಳನ್ನೆಲ್ಲ ಅವರು ಮುಂದೆ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬ ರೈತ ಅನ್ನೋದಕ್ಕೆ ನಂದೆಲ್ಲ ಶ್ರೀಗಂಧ ಇದೆಲ್ಲ ಇದೆಲ್ಲ ಹೀಗಾಗಿ ಟೋಟಲ್ಲಾಗಿ ನಮ್ಮದು ಏನೇನು ಡೆವಲಪ್ಮೆಂಟ್ ಮಾಡಿದ್ದೀವಿ ನೋಡಿ ನನ್ನ ಸಿಲೆಕ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಈ ಭೂಮಿನಲ್ಲಿ ಭೂಮಿ ಬಂಗಾರ ಇವೆರಡದರಲ್ಲಿ ದುಡ್ಡು ಹಾಕಿದರೆ ಅದು ಸಾಕಷ್ಟು ಬೆಳೆ ಬರುತ್ತೆ ಹೊರತು ಹಾನಿ ಏನೂ ಆಗೋದಿಲ್ಲ ನಾನು ಡೈರಿ ಮಾಡಿದಾಗಿನಿಂದ ನನಗೆ ಡೈರಿಯಲ್ಲಿ ಸಾಕಷ್ಟು ಲಾಭ ಇದೆ ಆಮೇಲೆ ಈ ಪೇರು ಗಿಡಗಳಿಂದ ನನಗೆ ಸಾಕಷ್ಟು ಲಾಭ ಇದೆ ಲಿಂಬೆ ಗಿಡದಿಂದ ಸಾಕಷ್ಟು ಲಾಭ ಇದೆ ನನಗೆ ಗಾರ್ಮೆಂಟಿಂದ ಪ್ರತಿ ತಿಂಗಳು ಬಾಡಿಗೆ ಬರುತ್ತೆ ಹೀಗಾಗಿ ನನ್ನ 10 ಲಕ್ಷ ಕ್ಯಾಟಗರಿನಲ್ಲಿ ನನ್ನ ಸಿಲೆಕ್ಟ್ ಮಾಡಿದ್ದಾರೆ 10 ಲಕ್ಷ ಇನ್ಕಮ್ಮು ಇದರಲ್ಲಿ ಬಟ್ ಇದು ಒಂದೇ ಅಲ್ಲ ಎಲ್ಲ ರೀತಿ ಕೌಂಟ್ ಮಾಡಿ ನನ್ನ ಸಿಲೆಕ್ಟ್ ಮಾಡಿದ್ದಾರೆ 10 ಲಕ್ಷ ಜನ ರೈತರು ಸಾಕಷ್ಟು ಇದ್ದಾರೆ ಈ ಸುಮಾರು 900 ಜನ ಅಲ್ಲಿ ಡೆಲ್ಲಿಗೆ ಬಂದಿದ್ದರು 900 ಇಡೀ ಭಾರತ ದೇಶದಿಂದ ಎಲ್ಲ ಸ್ಟೇಟ್ನಿಂದಲೂ ಜನ ಬಂದಿದ್ದರು ಎಲ್ಲ ಜನ ಬಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತುಂಬ ಬೆಳವಣಿಗೆ ಮಾಡಿಕೊಂಡವ್ರೆ ರೈತರೇ ಎಲ್ಲ ರೈತರು ಕೆಲವೊಬ್ಬರು ರೈತರು ಪ್ಲಸ್ ಅಡ್ವೊಕೇಟ್ ಕೂಡ ಅವರು ರೈತರ ಹವ್ಯಾಸ ಅವ್ರಿಗೆ ಜಾಸ್ತಿ ಹೀಗಾಗಿ ಕೆಲವೊಬ್ಬರು ಬರೀ ಜೇನು ಸಾಕಿದ್ದಾರೆ ಒಬ್ಬರು ಎಕ್ಸಾಂಪಲ್ ಕೊಟ್ಟರು ಯಲ್ಲಾಪುರದವರು ಒಬ್ಬರು ಜೇನು ಸಾಕಿದ್ದಾರೆ 18 ಲಕ್ಷ ಇನ್ವೆಸ್ಟ್ ಮಾಡಿದ್ರಂತೆ ಈಗ 18 ಕೋಟಿ ಆಸ್ತಿ ಆಗಿದೆ ಅವರಿಗೆ ಸೊ ಇದೇ ರೀತಿ ಕೆಲವೊಬ್ಬರು ಕಬ್ಬು ಬೆಳೆಗಾರರು 1000 ಲಕ್ಷಗಟ್ಟಲೆ ಟನ್ ಬೆಳೆದವರು ರೈತರು ಬಂದಿದ್ದರು ಕೆಲವೊಬ್ಬರು ಡೈರಿ ಹೆಣ್ಮಕ್ಳು ಬಂದಿದ್ದರು ಒಂದು 25 ಜನ ಹೆಣ್ಮಕ್ಳಿಗೆ ಅವಾರ್ಡ್ ಸಿಕ್ಕಿದೆ 900 ಜನರಲ್ಲಿ 25 ಜನ ಹೆಣ್ಮಕ್ಳಿದ್ದರು ಅವರು ಒಂದೊಂದು ಫೀಲ್ಡ್ನಲ್ಲಿ ಇದು ಮಾಡಿದ್ದಾರೆ ಏನು ರೈತಗಾರಿಕೆ ಮಾಡಿದ್ದಾರೆ ಇದರಿಂದ ಹೈನಾಗಿರ್ಬೋದು ಕಬ್ಬಾಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಯಾವುದೇ ಬೆಳೆ ಇರ್ಬೋದು ಎಷ್ಟು ಕಾಫಿ ಆಗಿರ್ಬೋದು ಹೀಗೆ ಇಡೀ ಭಾರತ ದೇಶದಿಂದ 900 ಜನ ಬಂದಿದ್ದರು ತುಂಬಾ ಚೆನ್ನಾಗಿ ಫಂಕ್ಷನ್ ಆರ್ಗನೈಸ್ ಮಾಡಿದರು ಆಮೇಲೆ ತಿಳುವಳಿಕೆ ಹೇಳಿದರು ಮಹೀಂದ್ರಾ ಟ್ರ್ಯಾಕ್ಟರ್ನವರು ಚೆನ್ನಾಗಿ ನೋಡಿಕೊಂಡ್ರು ಅವರೇ ಸುಮಾರು ಕೌಂಟ್ರ್ಗಳಿದ್ದು
ಬ್ಯಾಂಕ್ ವ್ಯವಸ್ಥೆ ಹೇಗೆ, ಯಾವುದಕ್ಕೆ ಲೋನ್ ಹೇಗೆ ಸಿಗುತ್ತೆ ಏನು ಅಂತ ಎಸ್ ಬಿ ಐದು ಒಂದು ಕೌಂಟರ್ ಇತ್ತು. ಆಮೇಲೆ ಮಹೀಂದ್ರಾ ಅವ್ರದ್ದು ತಮ್ಮ ಪ್ರಾಡಕ್ಟ್ಸ್ ಟ್ರ್ಯಾಕ್ಟರ್ ಆಗಿರ್ಬೋದು, ಬೇರೆ ಬೇರೆ ಅಗ್ರಿಕಲ್ಚರ್ ಮಷಿನರಿ ಏನಿದೆ ಅವೆಲ್ಲನೂ ಅವರು ಇಟ್ಕೊಂಡಿದ್ದರು. ಹೀಗೆ ಸುಮಾರು ಕೌಂಟ್ರ್ಗಳಿದ್ದು ಅವೆಲ್ಲ ಏನಂದರೆ ಸಾವಯವ ಇದು ಕೃಷಿ ಇದ್ರ ಸಲುವಾಗಿ ಉಪಯೋಗ ಆಗುವಂಥ ಸಾಮಾನುಗಳನ್ನೆಲ್ಲ ಇಟ್ಟಿದ್ದರು. ತುಂಬಾ ನಮಗೆ ಚೆನ್ನಾಗಿ ಅನಿಸ್ತು. ಇನ್ನೂ ಆಸೆ ಇದೆ, ನಾನು ಇನ್ನೂ ಒಂದು 100 ಆಕಳ ಅದು ಜವಾರಿ ಆಕಳದ್ದು ಅಥವಾ ಗೀರ್ ಆಕಳದ್ದು ನಾನು 100 ಆಕಳದ್ದು ಡೈರಿ ಮಾಡಬೇಕು ಅಂತ ನಂದು ಆಸೆ ಇದೆ. ಬಟ್ ನಮ್ಮ ತೋಟಕ್ಕೆ ನೀರಿಲ್ಲ, 22 ಬೋರ್ 4 ಬರೀ 4 ಬೋರ್ ವರ್ಕ್ ಆಗ್ತಾ ಇದೆ ಈಗಿನ ಸದ್ಯದಲ್ಲಿ. ಆದರೆ ನಮಗೆ ನೀರು ಒದಗಿಸಿಕೊಡೋಕ್ಕೆ ಯಾರೂ ಸಹಾಯ ಮಾಡ್ತಾ ಇಲ್ಲ. ಆಮೇಲೆ ನಮ್ಮ ಗಾರ್ಮೆಂಟ್ಗೆ ಯಾವ ರೀತಿಯಿಂದ ನಮ್ಗೆ ಪಂಚಾಯತಿ ಆಗಲಿ ಅಥವಾ ಯಾವುದೇ ಎಮ್ ಎಲ್ ಎ ಆಗಲಿ ಯಾರಿಂದಲೂ ನಮ್ಗೆ ಸಹಾಯ ಸಿಕ್ಕಿಲ್ಲ. ಈಗ ನೀರಿಗೆ ನಾವು ಹನಗನಹಳ್ಳಿಗೆ ಹೋಗಿ ಅಲ್ಲಿಂದ ಕುಡಿಯೋ ನೀರು ತೊಗೊಂಬರ್ತಾ ಇದ್ದಾರೆ ನಮ್ಮ ಗಾರ್ಮೆಂಟ್ ಹೆಣ್ಮಕ್ಕಳು, 400 ಜನ ಇದ್ದಾರೆ. ಮೊನ್ನೆ ಡಿಸ್ಟ್ರಿಕ್ಟ್ ಜಡ್ಜ್ ಬಂದಿದ್ದರು, ಈ ಹೋದ ವಾರ ಡಿಸ್ಟ್ರಿಕ್ಟ್ ಜಡ್ಜ್ ಮುಂದೆ ನಾವೆಲ್ಲ ಎಲ್ಲ ಹೆಣ್ಮಕ್ಕಳೆಲ್ಲ ಹೇಳಿದರು ನಮ್ಮ ಮೇನ್ ರೋಡಿಂದ ನಮ್ಮ ಗಾರ್ಮೆಂಟ್ವರೆಗೂ ನಮಗೆ ರೋಡ್ ಸರಿ ಇಲ್ಲ, ಪೂರಾ ಕೆಟ್ಟದಾಗಿದೆ, 2-ವೀಲರ್ನಲ್ಲೂ ಹೋಗ್ತೀವಿ ಬಸ್ಸಲ್ಲೂ ಹೋಗ್ತೀವಿ, ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಅದೇ ರೀತಿ ನೀರಿಂದು ವ್ಯವಸ್ಥೆ ಇಲ್ಲ, ಹಳ್ಳಿಗೆ ಹೋಗಿ ದಿನಾಲೂ ನೀರು ತೊಗೊಂಬರ್ತಾರೆ, ಒಂದೊಂದು ಸಲ ಅಲ್ಲಿ ಹಳ್ಳಿ ಮಷಿನ್ನ ಇದು ಆಗಿದ್ದರೆ ನಮಗೆ ನೀರಿಲ್ಲ. ಈ ಥರ ವ್ಯವಸ್ಥೆ ಇದೆ. ರೈತರಿಗೆ ಯಾವ ರೀತಿಯಿಂದಲೂ ಯಾರೂ ಸಹಾಯ ಮಾಡ್ತಾ ಇಲ್ಲ. ರೈತರು ಬೆಳಿಬೇಕು ಅಂದರೆ ಗೌರ್ಮೆಂಟ್ ಮುಂದೆ ಬರಬೇಕು, ಮುಂದೆ ಬಂದು ಅವ್ರ ಕುಂದು ಕರ್ತೆಗಳನ್ನ ಎಲ್ಲ ಕೇಳಿಕೊಂಡು ಮಾಡಬೇಕು. ಬರೀ ನಾವು ರೈತರು ಏನಿದೆ ಯಾವುದಾದ್ರೂ ಮೀಟಿಂಗ್ ಇದ್ದರೆ ಆ ಮೀಟಿಂಗ್ಗಳಿಗೆ ಹೋಗೋದು, ತಿಂಡಿ ತಿನ್ನೋದು, ಬರೋದು, ಇಂಥದಕ್ಕೆ ಮಾತ್ರ ಎಲ್ಲರೂ ಬಳಸ್ಕೊತಾರೆ. ನಮಗೆ ಮೋಟಿವೇಷನ್ ಅಂತ ಅಥವಾ ನಮಗೆ ಏನಾದರೂ ಒಂದು ಈ ಥರ ಅವಾರ್ಡು ಅಥವಾ ಇಂಥದ್ದು ಏನಾದರೂ ಗೌರ್ಮೆಂಟ್ ನಮಗೆ ಪ್ರಭು ಇದು ಮಾಡ್ತಿದ್ರೆ ನನ್ನ ಸಾಧನೆ ಇನ್ನೂ ಭಾಳ ಮಾಡಬೇಕು ಅನ್ನೋದಿದೆ. ರೈತರಿಗೆ ಸಹಾಯ ಆಗಬೇಕು, ನನಗೂ ಸಹಾಯ ಆಗಬೇಕು, ನನಗೂ 4 ದುಡ್ಡು ಇನ್ಕಮ್ ಆಗಬೇಕು, ಈ ರೀ ನಿಟ್ಟಿನಲ್ಲಿ ನಾನು ಮಾಡಬೇಕು ಅಂತ ಇದೆ. ಆ ಡಿಸ್ಟ್ರಿಕ್ಟ್ ಜಡ್ಜು ತುಂಬಾ ಹೊಗಳಿದ್ರು, ಅವರು ಹೆಣ್ಮಕ್ಳಿಗೆ ಗಾರ್ಮೆಂಟ್ ಹೆಣ್ಮಕ್ಳಿಗೆ ಏನು ತೊಂದರೆ ಇದೆ, ಏನು ಕೂದು ಕೊರತೆ ಇದೆ, ತುಂಬಾ ಸಂತೋಷಪಟ್ಟರು. ನಾವು ಕಾನೂನಿನ ಪ್ರಕಾರ ಫ್ಯಾಕ್ಟ್ರಿ ರೆಗ್ಯುಲೇಷನ್ ಪ್ರಕಾರ ಏನೇನು ಸವಲತ್ತು ಕೊಡಬೇಕು ಅದನ್ನೆಲ್ಲನೂ ಕೊಟ್ಟಿದ್ದೀವಿ. ಅವರು ತುಂಬ ಖುಷಿಪಟ್ಟರು, ನಮ್ಮ ಡೈರಿಗೆ ಬಂದು ಡೈರಿ ನೋಡಿದರು, ನಮ್ಮ ವೆರೆಹೊಳಗೆ ಒಬ್ಬರದ್ದು ಪ್ರಾಜೆಕ್ಟ್ ನೋಡಿದರು. ಸಂತೋಷ್ ಕುಮಾರ್ ಕುಂದು ಅಂತ ಡಿಸ್ಟ್ರಿಕ್ಟ್ ಜಡ್ಜ್, ಅವ್ರ ಜೊತೆ ಇವರು ಲೋಗಾವಿ ಮಲ್ಲಿಕಾರ್ಜುನ್ ಅಂಥೇಳಿ ಅಡ್ವೊಕೇಟು, ಬ್ರಿಂಗಿಮಠ್ ಅಂತ ಅಡ್ವೊಕೇಟು, ಅವರೆಲ್ಲ ಒಂದು ಗ್ರೂಪ್ ಆಗಿ ಬಂದಿದ್ದರು. ಬಂದು ತುಂಬಾ ಸಂತೋಷಪಟ್ಟರು, ಎಲ್ಲನೂ ನೋಡಿ ತುಂಬಾ ಸಂತೋಷಪಟ್ಟರು. ಆಮೇಲೆ ಹೇಳಿದರು ನಮಗೆ ನಿಮ್ಮ ಅಹವಾಲು ಏನು ಕುಂದು ಕೊರತೆ ಇದೆ ಅಹವಾಲು ಕೊಡಿ ಅಂತ ಹೇಳಿದರು. ಅದಕ್ಕೆ ನಾವು ಲೆಟ್ರು ಕೊಟ್ಟಿದ್ದೀವಿ, ನಾವು ಆಫೀಸಿಯಲಿ ಅವರಿಗೆ ಹೋಗಿ ನಾನೇ ಭೇಟಿಯಾಗಿ ಜಡ್ಜ್ ಸಾಹೇಬರಿಗೆ ದಯವಿಟ್ಟು ಇವೆರಡು ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ, ನೀರಿನ ವ್ಯವಸ್ಥೆ ಆಗಬೇಕು ಇಮಿಡಿಯೇಟಾಗಿ, ಆಮೇಲೆ ರೋಡಿನ ವ್ಯವಸ್ಥೆ ಆಗಬೇಕು ಅಂತ ಅವ್ರಿಗೆ ಕಳಕಳೆ ಕೇಳಿದ್ದೀವಿ. ಅವರು ತುಂಬ ಸಂತೋಷಪಟ್ಟಿದ್ದಾರೆ, ಇಲ್ಲ ನಾನು ಪ್ರಯತ್ನ ಪಡ್ತೀನಿ, ಆದಷ್ಟು ಬೇರೆ ಯಾವ ಇಲಾಖೆ ಇದೆ ಅವರಿಗೆ ನಾನು ಮಾತಾಡಿ ನಿಮಗೆ ಒದಗಿಸಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಗುಜರಾತ್ದಿಂದ ಗುಜರಾತ್ ಗವರ್ನರ್ ಆಚಾರ್ಯ ಅಂತ ಬಂದಿದ್ದರು. ಅವರು ತುಂಬಾ 2 ಗಂಟೆ ಮಾತಾಡಿ ಮಾತಾಡಿದ್ದು ಬರೀ ಎರೆಹುಳ ಗೊಬ್ಬರ, ಸಗಣಿ ಗೊಬ್ಬರ, ಎಂದಿಲ್ಲ, ಇದ್ರ ಬಗ್ಗೆನೇ 2 ಗಂಟೆ ಮಾತಾಡಿದರು. ಅವ್ರದ್ದು 200 ಎಕರೆ ತೋಟ ಇದೆ ಅಂತ, 200 ಎಕರೆನಲ್ಲಿ ಪೂರ ಇಡೀ ಭೂಮಿಯೆಲ್ಲ ಎರೆಹುಳದಿಂದ ತುಂಬಿಕೊಂಡಿದೆ ಅಂತ. ಒಳ್ಳೆ ಫಸಲು ಬರ್ತಾ ಇದೆ, ಒಳ್ಳೆ ಕಾಳುಗಳದು ಎಲ್ಲ ಬೇರೆ ಬೇರೆ ಕಡೆಗೆಲ್ಲ ಏನು ಕಾಳುಗಳು ಬರುತ್ತೋ ಇಲ್ಲಿ ಅದಕ್ಕಿಂತ ದಪ್ಪದಾಗಿ ಆಮೇಲೆ ಒಳ್ಳೆ ಹೆಲ್ದಿಯಾಗಿ ಬರ್ತಾ ಇದೆ ಅಂತ ತುಂಬಾ ಹೇಳಿದರು. ಅದಕ್ಕೆ ಅವರು ಆದಷ್ಟು ಎಲ್ಲ ರೈತರು ನಿಮ್ಮ ನಿಮ್ಮ ಊರಿಗೆ ಹೋಗ್ಬಿಟ್ಟು ಎರೆಹುಳ ಗೊಬ್ಬರ ಅಥವಾ ನೀವು ಸಗಣಿ ಗೊಬ್ಬರ ಆಮೇಲೆ ಗೆಂಜಲು ಆಮೇಲೆ ಜೀವಾಮೃತ ಇಂಥದ್ದೆಲ್ಲ ಉಪಯೋಗ ಮಾಡಿಕೊಂಡು ಈ ಯೂರಿಯಾ ಮತ್ತು ಡಿ ಎ ಪಿನ ಆದಷ್ಟು ಕಡಿಮೆ ಮಾಡಿ, ಅದು ಭೂಮಿಗೂ ಒಳ್ಳೆಯದಲ್ಲ ನಿಮಗೂ ಒಳ್ಳೆಯದಲ್ಲ. ಮುಂಚೆ ಎಲ್ಲ 25-30 ವರ್ಷದವರಿಗೆ ಈಗ ನಾವು ಮುಂಚೆ ಇದ್ದಾಗ ರೋಜ್ಗಾರ ರುಜಿನ ಯಾವುದೂ ಇರಲಿಲ್ಲ. ಈ ಗೊಬ್ಬರ ಉಪಯೋಗ ಯೂರಿಯಾ ಮತ್ತು ಡಿ ಎ ಪಿ ಉಪಯೋಗ ಮಾಡೋದ್ರಿಂದ 20-30 ವರ್ಷದ ಜನರಿಗೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಶುಗರ್ ಬರ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ. ಸೊ ಇದೇ ರೀತಿ ಸಿಕ್ಕಾಪಟ್ಟೆ ಇದು ಇದೆ. ಒಂದು ಈಗ
ಶುಗರ್ನವರು ಎಲ್ಲ ಈಗ ಇನ್ಸುಲಿನ್ ಮುಂಚೆ ಮಾತ್ರೆ ತಗೊಂತಾ ಇದ್ರು, ಇನ್ಸುಲಿನ್ ಇದೆಲ್ಲ ಆಗೋದು ಎರೆ ಇದರಿಂದಾನೆ, ಏನು ಯೂರಿಯಾದಿಂದ ಡಿ ಎ ಪಿಯಿಂದಾನೇ ಆಗ್ತಾ ಇದೆ. ಅದರಿಂದ ಮೋದಿ ಗೌರ್ಮೆಂಟು ತುಂಬಾ ಒತ್ತು ಕೊಡ್ತಾ ಇದೆ. ಇನ್ನು ಮುಂದೆ ಹೆಚ್ಚು ಕಡಿಮೆ ಯೂರಿಯಾ ಸಪ್ಲೈ ಆಗಲಿಕ್ಕೂ ಇರಲಿಲ್ಲ, ಸಪ್ಲೈ ಮಾಡಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಗೌರ್ಮೆಂಟಿಗೆ, ಸೆಂಟ್ರಲ್ ಗೌರ್ಮೆಂಟು, ಮೋದಿ ಅವರಿಗೆ ನಾನು, ಆಮೇಲೆ ಅಗ್ರಿಕಲ್ಚರ್ ಮಂತ್ರಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯೂರಿಯಾ ಸಪ್ಲೈ ಬಂದ್ ಮಾಡಿ, ಡಿ ಎ ಪಿ ಸಪ್ಲೈ ಬಂದ್ ಮಾಡಿ, ಆದಷ್ಟು ಎರೆಹುಳ ಗೊಬ್ಬರ ಇಲ್ಲಿ ರೈತರು ತಗೊಳ್ತಾ ಇಲ್ಲ ಅಂತ ಹೊರದೇಶಕ್ಕೆ ಕಳಿಸ್ತಾ ಇದ್ದಾರೆ. ಸಗಣಿ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಬೇರೆ ದೇಶಗಳು ಎಲ್ಲ ಉಪಯೋಗ ತಗೊತಾ ಇದ್ದಾರೆ. ಟ್ರಕ್ ಇದು ಕಂಟೈನರ್ಗಟ್ಟಲೆ ಹಡಗಿಂದ ಬೇರೆ ದೇಶಗಳಿಗೆ ಹೋಗ್ತಾ ಇದೆ. ಅದನ್ನು ನಮಗೆ ಇಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಕೊಟ್ಟರೆ ಅದನ್ನು ಇಲ್ಲೇ ಎಲ್ಲ ರೈತರಿಗೆ ನಾವು ಸಪ್ಲೈ ಮಾಡ್ಬೋದು. ಗೌರ್ಮೆಂಟ್ ಏಜೆನ್ಸಿ ಏನಾದರೂ ಇಂಥದ್ದೊಂದು ಪ್ಲ್ಯಾನ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಈ ಎಲ್ಲ ಕಡೆ ಗೊಬ್ಬರ ಸಿಗುವಂತಾದರೆ ಎಲ್ಲರೂ ಚೆನ್ನಾಗಿ ಬೆಳೆ ಬೆಳಿಬೋದು, ಆಮೇಲೆ ಹೆಲ್ದಿಯಾಗಿರ್ಬೋದು. ಕೊಡುವ ಸಲುವಾಗಿ ನನಗೆ ಎಲ್ಲರೂ ಅದು ನಮ್ಮ ಒಬ್ಬರಿಗೆ ಬರಬೇಕು ಅಂತ ಇತ್ತು. ಬಟ್ ನಾನು ನಮ್ಮ ಕುಟುಂಬ ಕರ್ಕೊಂಡು ಹೋಗಿದ್ದೆ, ಸುಧಾ ಪೂಜಾರಿ. ಯಾಕಂದರೆ ನಮ್ಮ ಪ್ರತಿಯೊಂದು ಸಾಧನೆಯಲ್ಲಿ ಅವಳ ಕೈ ತುಂಬ ಒಟ್ಟಾಗಿ ನಿಂತಿದ್ದಾಳೆ. ನನಗೊಬ್ಬರಿಗೆ ಅಂತಲ್ಲ, ಎಲ್ಲ ರೈತರಿಗಾಗಲಿ ಎಲ್ಲ ಮನೆಯವರಿಗೂ ಆಗಲಿ ಹೆಂಡರು ಸಪೋರ್ಟ್ ಇದ್ದಾಗಲೇ ಎಲ್ಲ ಮಾಡೋಕ್ಕೆ ಸಾಧ್ಯ. ಅವರು ಇಡೀ ದಿನ ಅವ್ರಿಗೆ ಕೆಲಸ ಇರುತ್ತೆ, ನಮಗೆ ನಾವು ಕೆಲವೊಂದೇ ಕೆಲಸಗಳು ಮಾಡ್ತೀವಿ, ಅವರಿಲ್ಲದೆ ಜೀವನ ಇಲ್ಲ. ಸೊ ನಾನು ಏನಾದರೂ ಆಗಲಿ ಕರ್ಕೊಂಡು ಹೋಗೋಣ ಅಂತ ಹೋದ್ವಿ. ಆದರೆ ನಮಗೇನು ತೊಂದರೆ ಆಗಲಿಲ್ಲ, ಅವರು ಕೊಡೋ ಜೊತೆ ಕೂಡ ನಮಗೆ ಅವಾರ್ಡ್ ಕೂಡ ಕೊಟ್ಟರು. ನಾನು ಡಾಕ್ಟರ್ ಯು ಎಸ್ ಪೂಜಾರಿ ಅಂತ, ರಿಟೈರ್ಡ್ ಪ್ರಿನ್ಸಿಪಲ್ ಆಫ್ ಎಸ್ ಬಿ ಆರ್ಟ್ಸ್ ಆ್ಯಂಡ್ ಕೆ ಸಿ ಪಿ ಸೈನ್ಸ್ ಕಾಲೇಜ್. ಇವತ್ತಿನ ದಿವಸ ನಮ್ಮ ಹೊನಗನಹಳ್ಳಿ ಶ್ರೀ ಗುರು ಸದಾಶಿವ ಗಾರ್ಮೆಂಟ್ ಮತ್ತು ಡೈರಿ ಅದರ ಮಾಲೀಕರಾದಂಥ ಶ್ರೀ ವಿಶ್ವನಾಥ್ ಮಳಯ್ಯ ಪೂಜಾರಿ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸುಧಾ ವಿಶ್ವನಾಥ್ ಪೂಜಾರಿ ಅವರು ಒಂದು ಶ್ರೀ ಗುರು ಸದಾಶಿವ ಈರ್ವರು ದಂಪತಿಗಳು ಸುಮಾರು 10 ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಒಂದು ಮಹತ್ತರವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಶ್ರೀ ವಿಶ್ವನಾಥ ಮಳಯ್ಯ ಪೂಜಾರಿಯವರು ಸಾಕಷ್ಟು ಶ್ರಮವಹಿಸಿ ಸುಮಾರು ಒಂದು 16 ಎಕರೆ ಪ್ರದೇಶದಲ್ಲಿ ಹೊನಗನಹಳ್ಳಿ ಗ್ರಾಮದಲ್ಲಿ ತಮ್ಮದೇ ಆದಂಥ ಒಂದು ಕೃಷಿಯನ್ನು ನಿರ್ಮಾಣ ಮಾಡಿ ಅದರಿಂದ ಬರ್ತಕ್ಕಂಥ ಅಂದರೆ ಮೇನು ಅವರ ಉದ್ದೇಶ ಹೈನುಗಾರಿಕೆ ಮತ್ತು ಎಲ್ಲ ರೈತರಿಗೆ ಒಂದು ಉತ್ತಮವಾದಂಥ ಒಂದು ಎರೆಹುಳ ಗೊಬ್ಬರವನ್ನು ಪೂರೈಸೋದು, ಈ ನಿಟ್ಟಿನಲ್ಲಿ ಅವರು ಮಾಡಿದಂಥ ಸಾಧನೆಯನ್ನು ಪರಿಷ್ಕರಿಸಿ ಅದನ್ನು ಒಂದು ಗಣನೆಗೆ ತೆಗೆದುಕೊಂಡು ಕೃಷಿ ಜಾಗರಣ ಮತ್ತು ಅಗ್ರಿಕಲ್ಚರಲ್ ವರ್ಲ್ಡ್ ನ್ಯೂಡೆಲ್ಲಿ ಇವರು ಹಾಗೂ ಮಹೀಂದ್ರಾ ಟ್ರ್ಯಾಕ್ಟರ್ಸ್ ಇವರು ಸ್ಪಾನ್ಸರ್ ಮಾಡಿದಂಥ ವಿಜಯಪುರ್ ಡಿಸ್ಟ್ರಿಕ್ಟ್ ಮಿಲಿಯನಿಯರ್ ಫಾರ್ಮರ್ ಆಫ್ ಇಂಡಿಯಾ ಅವಾರ್ಡನ್ನು ನಿನ್ನೆ ನ್ಯೂಡೆಲ್ಲಿಯಲ್ಲಿ ಇವರಿಗೆ ಕೊಡಮಾಡಲಾಗಿದೆ. ಇವರಿಗೆ ನಮ್ಮ ಎಲ್ಲರ ವತಿಯಿಂದ ನಾನು ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಮತ್ತು ಅಭಿವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತಂದರೆ ಇಡೀ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 3 ಜನರನ್ನು ಅವರು ಆಯ್ಕೆ ಮಾಡಿದ್ದು, ಅದು ಯಾವ್ಯಾವ ಇದರಲ್ಲಿ ಅವರು ಆಯ್ಕೆ ಮಾಡಿದ್ದಾರೆ, ಏನೇನು ಇದನ್ನು ಕ್ರೈಟೀರಿಯನ್ನ ಫಾಲೋ ಮಾಡಿದ್ದಾರೆ ಅದು ಗೊತ್ತಿಲ್ಲ. ಹೇಗೋ ಒಟ್ಟಿನಲ್ಲಿ ಅವರು ಅವರನ್ನು ಸೆಲೆಕ್ಟ್ ಮಾಡಿ ಇವತ್ತಿನ ನಿನ್ನೆಯ ದಿವಸ ನ್ಯೂಡೆಲ್ಲಿಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ಅವರು ಪ್ರದಾನ ಮಾಡಿದ್ದಾರೆ. ಅದರಲ್ಲಿ ಆದ್ದರಿಂದ ಇವರಿಗೆ ಈ ಕೃಷಿ ಕ್ಷೇತ್ರದಲ್ಲಿ ಇನ್ನೂ ಒಂದು ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಸದಾಶಿವ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ಮತ್ತೊಮ್ಮೆ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.
ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.